ವೈದ್ಯವಾಸದ ಎಲ್ಲ ಬಿಜೆಪಿಯ ಪ್ರಮುಖ ನಾಯಕರೇ ಹಾಗೂ ದಲಿತ ಸಂಘದ ಎಲ್ಲ ಪದಾಧಿಕಾರಿಗಳೇ ಹಾಗೂ ಭಾರತೀಯ ಜನತಾ ಪಕ್ಷದ ಪ್ರೀತಿಮಾವಂತ ದಲಿತ ಸಮೂಹದವರೇ ಹಾಗೂ ಎಲ್ಲ ಅಕ್ಕ ತಂಗಿಯರು ತಾಯಿಯರು ಹಾಗೂ ತಪ್ಪು ಕುಟುಂಬದವರು ಮೊದಲೇ ತಿಳಿಸಬೇಕು ನಾನು ಮುಂದಿನ ಹತ್ತಿರದ ಈ ಬರುವವರೆಗಿನ ಒಂದು ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಒಂದು ಹನ್ನೆರಡು ಹಳ್ಳಿ ನಿಲ್ಲಿಸ್ಕೊಂಡಿದ್ದೀನಿ ಈ ಶಕ್ತಿ ಬೇರೆ ಕ್ಷೇತ್ರಗಳಿಗೆ ನಮ್ಮ ಪ್ರಚಾರವಾದ ಶಕ್ತಿ ಕೊಟ್ಟಂತ ನೀವು ನಿಮ್ಮ ವಿಶ್ವಾಸದಿಂದ ಬೇರೆ ಕೇಳ್ತೀನಿ ನಮ್ಮ ಇಲ್ಲಿ ಕ್ಷೇತ್ರದಲ್ಲಿ ಇದೇ ಕೆಲಸವಾದ ಶಕ್ತಿ ನೀವು ಕೊಟ್ಟಿದ್ರಿ ಆ ಶಕ್ತಿಯಿಂದ ಇವತ್ತು ಬೇರೆ ಕ್ಷೇತ್ರ ಅಡ್ಡಾಡುವಂತ ಶಕ್ತಿ ಬಂದಿದೆ ಉದಾಹರಣೆ ಬಹಳಷ್ಟು ದೊಡ್ಡ ನಾಯಕರನ್ನುವಂತ ನಾಯಕರು ತಮ್ಮ ಕ್ಷೇತ್ರಕ್ಕೆ ಸೀಮಿತ ಇದ್ದಾರೆ ಆ ದೇವರ ಆಶೀರ್ವಾದ ನಿಮ್ಮ ಆಶೀರ್ವಾದದಿಂದ ನಾವು ಹೆಮ್ಮರ ಬೆಳೆಯಲಿಕ್ಕೆ ಕಾರಣ ಅಂತ ಎಲ್ಲ ಸಮುದಾಯದ ಜನರಿಗೆ ನಾ ಕೈ ಮುಗಿ ಕೇಳ್ಕೊಂಡು ಇವತ್ತಿನ ಲೇಟ್ ಆದ ಕ್ಷಮ ಕೇಳಿ ನನಗೆ ಕ್ಷಮಿಸಬೇಕು ಮತ್ತು ವಿಶೇಷವಾಗಿ ಎಸ್ ಸಿ ಸಮಾಜದ ಈ ಸಮಾವೇಶ ಬಹಳ ಅದ್ಭುತವಾಗಿ ಬರುವಂಥ ಸನ್ನಿವೇಶದಲ್ಲಿ ನನಗೆ ಲೇಟ್ ಆಗುವಂಥ ಬಹಳ ಸಂತೋಷವಾಗಿದೆ ಜನರು ಭಾಳಷ್ಟು ಪ್ರಸಿದ್ಧಿ ಬೇಕಂತಂದ್ರೆ ಮಾತು ಬೇಡ ನೀವು ದಲಿತ ಸಂಘಟನೆ ಇರ್ಬೋದು ಯಾವುದೇ ಸಂಘಟನೆ ಇರ್ಬೋದು ಜಾತಿಯಿಂದ ಕೊಡುವಂಥ ಕ್ಷೇತ್ರ ಗೋಕಾಕ್ ಮತ್ತು ಅರಭಾಮಿ ಹಿಂಗೆಲ್ಲ ಗೊತ್ತಿದೆ ಯಾವುದೇ ಜಾತಿ ಸೀಮಿತ ಆಗಿದೆ ಕೊಡುವಂಥ ಕ್ಯಾಂಡಿಡೇಟ್ ಅಂದರೆ ಯಾವುದೇ ಪಕ್ಷಕ್ಕೂ ಅಶ್ವಂಥ ಈ ಎಲ್ಲ ಸಮುದಾಯಕ್ಕೆ ನಾವು ಇಟ್ಟು ಚಿರಲ್ಲ ಹೆಚ್ಚು ಕಡಿಮೆ ಇದೆ ವಿಶೇಷವಾಗಿ ನಿನ್ನೆ ನಡೆದ ಕ್ಯಾಬಿನೆಟ್ನಲ್ಲಿ ಪಾಲಿಸುತ್ತಿದ್ದಂಥ ನಿಮ್ಮ ಒದಗಿಸುವ ಬಗ್ಗೆ ಹೋರಾಟ ಬಗ್ಗೆ ಇವತ್ತು ಯಶಸ್ಸು ಸಿಕ್ಕಿದೆ ಅದು ಮಾಡಿದ ಶ್ರೇಯಸ್ಸ ನಮ್ಮ ಭಾರತೀಯ ಜನತಾ ಪಕ್ಷದ ಬಸವಬೊಮ್ಮನಿಂದ ಆದರೆ ಒಂದು ನನಗೆ ಹೇಳ್ತಾರೆ ನಿನ್ನೆ ನಿನ್ನೆ ನಾನು ನೀನು ಯೋಚಿಸಿದ್ದೆ ಸದ್ಯ ಸೇರಿದೆ ನಾನು ಲೆಫ್ಟ್ ರೈಟ್ ಇನ್ನೂ ಗೊತ್ತಿರಲ್ಲ ಬದುಕೆ ಯಾವುದೇ ಅಡುಗೆ ಎಲ್ಲ ನಮ್ಮವರ ತಗೊಂಡು ಹೊಂಟಿದ್ರು ನನಗೆ ಗೋಕಾಕ್ ಮತದಾರ ಲೆಫ್ಟ್ ಅದರು ರೈಟ್ ಅದರು ಗೊತ್ತಿಲ್ಲ ಕಳೆದ ಆರು ಬಾರಿ ಊಟ ಆಗಿದ್ರು ನಾವು ನನಗೆ ಗೊತ್ತಿಲ್ಲ ದಲಿತ ಸಮಾಜ ಅಂತ ಅಂಬೇಡ್ಕರ್ ವಾದಿಗಳು ಅಂಬೇಡ್ಕರ್ ಸ್ವಲ್ಪ ಅವರು ವಿಚಾರಧಾರೆ ಮುಂದಿರುವಂಥ ಜನ ಎಲ್ಲ ದಲಿತರು ಯಾಕಂದ್ರೆ ಸಂವಿಧಾನದಲ್ಲಿ ನಂಬಿಕೆ ಇಟ್ಟು ಅಂಬೇಡ್ಕರ್ ಅವರ ಆದರ್ಶದಲ್ಲಿ ಹೆಜ್ಜೆ ಹೆಜ್ಜೆಟ್ಟು ಹೋಗುವ ಜನರು ನಮ್ಮ ದಲಿತರು ಅಂತ ನನ್ನ ಈ ಹತ್ರ ದಲಿತರು ಬರ್ಬೋದು ಮುಂದೆ ಜನಾಂಗ ಬರ್ಬೋದು ಅಂಬೇಡ್ಕರ್ ಅವರ ಇವತ್ತು ನಾವು ಸಂವಿಧಾನ ಕೊಟ್ಟಂತರ ಎಲ್ಲ ಜನರು ಎತ್ತಿ ಅಡ್ಡಾಡುವಂಥ ಶಕ್ತಿ ಬಂದಂಥ ಸಂವಿಧಾನ ಇವತ್ತು ಅಂಬೇಡ್ಕರ್ ಅವರು ತಂದಿದೆ ವಿಶೇಷವಾಗಿ ಈ ಒಂದು ಈಗ ಅಶೋಕ್ ಹೇಳು ಮುಖವಾಡ ಧರಿಸಿ ಅಂತ ಭಾಳಷ್ಟು ರೀತಿ ಹೇಳಿದೆ ನಾನು ಅಂಬೇಡ್ಕರ್ನ ತೋರಿಸುವಂಥ ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ ನಿಲ್ಲಿಸಿ ಕೆಡೋ ಕಾರಣ ಎಲ್ಲರೂ ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮಂತ ಅನಿಸಿದ್ದೆ ಮೂರು ಗುಂಪು ಮಾಡಿದಂಥ ಪಕ್ಷ ಕಾಂಗ್ರೆಸ್ ನಾನು ಸತತ 23 ವರ್ಷ ಶಾಸಕನಾಗಿ 17-18 ವರ್ಷ ನಾವು ಕಾಂಗ್ರೆಸ್ ಪಕ್ಷ ಇದ್ದಾಗ ನಿಂತು ಕೊಡ್ತೀನಿ ಮೂಲೆಯಲ್ಲಿ ಯಾರು ದಾಗಿ ಇರ್ತಾರಲ್ಲ ಯಾರು ಜಾಗ ಗಾಡಿ ಬಿಡ್ತಾರ ಯಾರು ದಾಯ ಮತ್ತು ಡೋರ್ ಕಾಯಿ ಬಂದು ಅವ್ರು ಹೇಳುವಾಗ ಉದಾಹರಣೆ ಕೆ ಪಿ ಸಿ ಅಧ್ಯಕ್ಷರು ಸೀಮಿತರ ಕೆಲಕ್ಕೂ ಅಷ್ಟೇ ಬರ್ಕೊಂಡು ಕೇಸ್ ಇದ್ದ ಶಿವಸೇನೆ ಸಿಕ್ತಿಲ್ಲ ಈಗ ಕಳೆದ ನಾನು ದೊಡ್ಡ ನೀಡಕ್ಕೆ ನಾವು ಹೋಗ್ತಾರೆ ಒಂದು ಡೈರೆಕ್ಟ್ ಕೆಲಸ ಸಿಕ್ತಿಲ್ಲ ಅದು ನಿಮ್ಮ ಆಶೀರ್ವಾದ ನಿಮ್ಮ ಮುಂದೆ ನಾನು ನಿಮ್ಮ ಪಕ್ಷದಲ್ಲಿ ಇಟ್ಕೊಂಡು ಬೇರೆ ಕೇಳ ಪಕ್ಷದ ಕೆಲಸ ಮಾಡಿ ಬಂದು ನಿಮ್ಮ ಮುಂದೆ ಬಂದೆ ಅಂತ ಶಕ್ತಿ ಅಂತ ನಮ್ಮಂತರು ಕಾಂಗ್ರೆಸ್ ಮೂರು ಗುಂಪು ಯಾರು ಬ್ಯಾಗಿದ್ರು ಅಂತ ಲೀಡರ್ ಆಗಿ ಕಾಂಗ್ರೆಸ್ ಪಕ್ಷ ಆಕ್ಚುಲಿ ಕಾಂಗ್ರೆಸ್ ಇಂದಿರಾ ಗಾಂಧಿ ಅಂತ ಕಾಂಗ್ರೆಸ್ ಭಾಳ ಚೆನ್ನಾಗಿತ್ತು ನಾವು ಸ್ಪೂನ್ ಎಲ್ಲ ರೆಸ್ಪೆಕ್ಟ್ನ ಬರೋದು ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಭಾಳ ಚೆನ್ನಾಗಿತ್ತು ಆದರೆ ಹಂತ ಹಂತವಾಗಿ ಅಪಾರ ಹೆಸರ ಕೈ ಹೋಗಿ ಜಾತಿಯವ್ರ ಕೈ ಹೋಗಿ ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗಿದೆ ಕಾಂಗ್ರೆಸ್ ಪಕ್ಷ ಭವಿಷ್ಯ ಇಲ್ಲ ನೀವು ವಿಚಾರ ಮಾಡಬೇಕು ದಲಿತರು ಭಾರತೀಯ ಜನತಾ ಪಕ್ಷ ನಮ್ಮ ದಲಿತರ ವಿರೋಧಂತ ಮನೋಭಾವನ ತೆಗಿಬೇಕು ಮುಂದಿನ ಹಂತ ಹಂತವಾಗಿ ದಲಿತರಿರ್ಬೋದು ಮುಸಲ್ಮಾನರಿರ್ಬೋದು ಹಿಂದೂ ಜನ ಭಾರತೀಯ ಜನತಾ ಪಕ್ಷ ಶಕ್ತಿಯಾಗಿ ಮುಂದೆ ಹೋಗಬೇಕು ಗಟ್ಟಿಯಾದ ಬಲಿಷ್ಠ ನಾಯಕ ನರೇಂದ್ರ ಮೋದಿ ಅವರು ನಮ್ಮ ಪಕ್ಷದ ಭಾರತೀಯ ಜನತಾ ಪಕ್ಷದ ನಾಯಕರಿಂದ ಇಲ್ಲಿ ಯಾವುದೂ ತಪ್ಪಾಗಿ ಸಾಧ್ಯ ಇಲ್ಲ ಯಾಕೆ ಒಂದು ಮನೆಯಲ್ಲಿ ಯಾರು ಹಿರಿಯರು ಬಿಟ್ಟಿರ್ತಾರ ಆ ಮನೆ ಚೆನ್ನಾಗಿ ಹೋಗ್ತದಲ್ಲ ಹಂಗೆ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಗಟ್ಟಿಯಾದ ಬಲಿಷ್ಠ ನರೇಂದ್ರ ಮೋದಿ ಅವರಾದರೆ ಅದಕ್ಕೆ ನಾವು ಯಾವಾಗ ತಪ್ಪು ಮಾಡೋಕೆ ಸಾಧ್ಯ ಇಲ್ಲ ತಪ್ಪು ಮಾಡ್ತೀನಿ ಹೇಳುವಂಥ ಶಕ್ತಿ ನಮ್ಮ ರಾಷ್ಟ್ರೀಯ ನಾಯಕರಲ್ಲಿದೆ ಅದಕ್ಕೆ ದಯವಿಟ್ಟು ಎಲ್ಲರೂ ಭಾರತೀಯ ಜನತಾ ಪಕ್ಷಕ್ಕೆ ಬರುವುದರಲ್ಲಿ ಹೆಚ್ಚಿಗೆ ನಾವು ಆಶ್ರಯ ಮಾಡಬೇಕು
ವಿಶೇಷವಾಗಿ ಸಮಾಜ ಜಿಲ್ಲೆಯಲ್ಲಿ ಸಂಬಂಧಿಕರು ಎಲ್ಲ ಹೇಳಿ ಭಾರತೀಯ ಜನತಾ ಪಕ್ಷ ತಲುಪಿಸಬೇಕು. ನಿಮ್ಮನ್ನು ಈಗಾಗಲೇ ನಿಮ್ಮ ಆಶೀರ್ವಾದ ಕೊಟ್ಟ ಕೆಲಸ ಮಾಡ್ತೀವಿ. ಇನ್ನು ಅನೇಕ ಕೆಲಸವನ್ನು ಈ ಭಾಗದಲ್ಲಿ ಜಿಲ್ಲೆಯಲ್ಲಿ ರಾಜ್ಯದ ಮೂಲೆ ಮೂಲೆಯಲ್ಲಿ ಮಾಡೋಣ. ನೀವು ಬಹಳಷ್ಟು ಯಾಕೆಂದ್ರೆ ಗುಡ್ಡ ಕ್ಷೇತ್ರದಲ್ಲಿ ನೋಡಿದೆ ನೀವು ನನ್ನ ಮೇಲೆ ಕೂಡುವುದಲ್ಲಿ ನೀರು ನೀರಾವರಿ ವಂಚಿತ ಕ್ಷೇತ್ರ ಯಾವಾಗ ನೀರಾವರಿ ಕೊಟ್ಟು ನೀವು ಆರ್ಥಿಕ ಸಫಲ ಸಫಲ ಆಗಿ ಗಟ್ಟಿಯಾಗಿ ನೀವು ನಮ್ಮ ಕೊಟ್ಟು ನಡೆಸುವ ಶಕ್ತಿ ಬಂದಂತಹ ಕ್ಷೇತ್ರ ಗುಡ್ಡ ನೋಡಿದ್ರು ಗುಡ್ಡ ಮತಕ್ಷೇತ್ರ ಅಂತಿಮ ಭಾಗಿರ್ಬೋದು. ನಮ್ಮ ಮಂದಾಪುರ ಮೇಲಿನ ಭಾಗ ಮಂದಾಪುರ ಸ್ವಲ್ಪ ನೀರಾವರಿ ಇತ್ತು ಎಲ್ಲಿ ನೀರಾವರಿ ಎಡ್ಮೆಂಟ್ ನಂತರ ನಮ್ಮ ಮಂದಾಪುರ ಹೋಗಿ ದಾಸನಾಳದಲ್ಲಿ ಬೆಳಿಗ್ಗೆ ತಂದಿಗೆ ಬಿಡುತ್ತು ಯಾವಾಗ ತೊಂಬತ್ತೊಂಬತ್ತು ಎಚ್ಕೆ ಪಾಯಿಂಟ್ ಬಂದಂತ ನಾಲ್ಕು ಶಾಸಕರಂದ್ರೆ ಆ ಭಾಗ ನೀರಾವರಿ ಇರ್ಬೋದು ಎರಡು ವರ್ಷ ಗುಡ್ಡ ಮತಕ್ಷೇತ್ರ ಇರ್ಬೋದು ಸೌದರ್ಯ ಭಾಗ ಇರ್ಬೋದು ರಾಮದೂರ್ ಭಾಗ ಇರ್ಬೋದು ನೀರಾವರಿ ಆದ ನಂತರ ಈ ಜಿಲ್ಲೆಯಲ್ಲಿ ಆಗ ಯಾಕಂದ್ರೆ ನಾವು ಹಿಂದೂ ಜನಾಂಗದಾಗ ಎಸ್ ಸಿ ಜನಾಂಗ ಸಣ್ಣ ಭೂಮಿ ಇರ್ತಾವೆ ಒಂದು ಎಕರೆ ಎರಡು ಎಕರೆ ಹಿಂಗೆ ಇರ್ತಾವೆ. ಯಾಕೆ ನಾವು ಎರಡು ಎಕರೆ ಇದ್ರು ಒಂದೇ ಎಕರೆ ಸಹಿತ ಸ್ವಂತ ನಾವು ಕೆಲಸ ಮಾಡಿ ಭವಿಷ್ಯವಾಗಿ ಕೆಲಸ ಮಾಡಿ ನಾವು ಕೆಲಸ ಮಾಡಿ ನೀಡುವಂಥ ಶಕ್ತಿಯನ್ನು ಬೇರೆ ಇಪ್ಪತ್ತು ಎಕರೆ ಇದ್ರೆ ಅಷ್ಟೇ ನಮಗೆ ಎರಡು ಎಕರೆ ಅಷ್ಟೇ ಹಂಗೆ ನಾವು ದುಡಿಯುವಂಥ ಶಕ್ತಿಯನ್ನು ಇರ್ತದೆ. ಆ ಉದ್ದೇಶದಿಂದ ನಾನು ಸುಲ್ತಾನ್ ಮಾತಕ್ಕೆ ನೀರಾವರಿ ಮಾಡಿ ನಾನು ಕಳೆದ ಒಂದು ಒಂದು ವರ್ಷ ಮಂತ್ರಿ ಇದ್ದಾಗ ವಿಶೇಷವಾಗಿ ನಾವು ಬಹಳಷ್ಟು ನೀರಾವರಿ ಸ್ಕೀಮನ್ನು ನೆನೆದುಕೊಂಡಿದ್ದಂಥ ಸ್ಕೀಮನ್ನು ನಾವು ಪುನರ್ಜೀವನ ಪಟ್ಟು ಪ್ರಾರಂಭ ಮಾಡಿದ್ದೆ. ಯಾಕಂದರೆ ಭದ್ರಾ ಮೇಲ್ದಂಡೆ ಯೋಜನೆ ಇರ್ಬೋದು ಚಿತ್ರದುರ್ಗ ಭಾಗ ಕೋಲಾರ ಭಾಗ ತುಮಕೂರು ಭಾಗ ಈ ಭಾಗದಲ್ಲಿ ಬಹಳಷ್ಟು ದಲಿತರು ಹಿಂದೂ ಜನಾಂಗ ವಾಲ್ಮೀಕಿ ಜನಾಂಗ ಇರುವುದರಿಂದ ಅಲ್ಲಿ ವಂಚಿತ ಆಗಿದ್ದರು. ಯಾವಾಗ ನೀರಾವರಿ ಪ್ರಾರಂಭ ಮಾಡಿದ್ದೀವೋ ಈ ಭದ್ರಾ ಮೇಲ್ದಂಡೆ ಯೋಜನೆ ರಾಷ್ಟ್ರೀಯ ಯೋಜನೆಗೆ ಪರಿವರ್ತನೆ ಆಗಿದೆ. ಅದ ಮೂಲಕ ನಾ ಮಂತ್ರಿದಾಗ ಸ್ಟಾರ್ಟ್ ಮಾಡಿದೆ. ಭದ್ರಾ ಅಂದ್ರೆ ಭದ್ರಾ ಮೇಲ್ದಂಡೆ ಅಂದ್ರೆ ಇಡೀ ಚಿತ್ರದುರ್ಗ ಭಾಗ ಇರ್ಬೋದು ಇಡೀ ಚಿತ್ರದುರ್ಗ ಭಾಗ ಇರುವ ಹರಿಜನರು ವಾಲ್ಮೀಕಿಗಳು ಮತ್ತು ಹಣಗ್ರಹತ್ತರ ಇಕ್ಕಡೆ ಯಾದವ್ ಹತ್ತಿರ ಇರ್ತಾರೆ. ಇಕ್ಕಡೆ ನಾವು ಹಣಗ್ರಹತ್ತು ನಾವು ಚಿತ್ರದುರ್ಗ ಭಾಗ ತುಮಕೂರು ಭಾಗ ಹಣಗ್ರಹ ಜನ ವಾಲ್ಮೀಕಿ ಜನ ಎಸ್ ಸಿ ಜನ ಮತ್ತು ಮುಸ್ಲಿಂ ಹಿಂದೂ ಜನಾಂಗ ಎಲ್ಲ ಈ ಜನಾಂಗದ ಏರಿಯಾದಲ್ಲಿ ಬಹಳಷ್ಟು ನೀರಾವರಿ ಕೆಲಸ ಮಾಡಿದ ನಂತರ ಇವತ್ತು ಹಂತ ನಡೆದಿದೆ. ಮುಂದಿನಿಂದ ಇಪ್ಪತ್ಮೂರಕ್ಕೆ ಮತ್ತು ಸರ್ಕಾರ ರಚನೆ ಆದ ನಂತರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ರಚನೆ ಆದ ನಂತರ ಮತ್ತೆ ನಿನ್ನೆಯಿಂದ ನೀರಾವರಿ ಸ್ಕೀಮ್ ನೀಡಿ ರಾಜ್ಯದ ಮೂಲೆ ಮೂಲೆಯಲ್ಲಿ ಯಾರೇ ಮುಖ್ಯಮಂತ್ರಿ ಯಾರೇ ನೀರಾವರಿ ಮಂತ್ರಿ ಇರಲಿ ನಾನು ಬೆಣ್ಣೆತ್ತಿ ಇಡೀ ರಾಜ್ಯದ ಮೂಲೆ ಮೂಲೆ ನೀರಾವರಿ ಮಾಡಿದ್ರ ಯಾಕಂದ್ರೆ ನಾನು ಸ್ವಂತ ಅನುಭವ ಗೋಕಾಕ್ಷೇತ್ರದ ಬರೀ ಒಂದು ಮನಿ ಕೊಟ್ಟಿನಿ ಎರಡು ಸೈಕಲ್ ಕೊಟ್ಟಿನಿ ರೇಷನ್ ಕೊಟ್ಟಿನಿಕ್ಕಿಂತ ನೀರಾವರಿ ಮಾಡ್ರೆ ನೀವು ಸ್ವತಃ ಆರ್ಥಿಕವಾಗಿ ಕಟ್ಟಾಕ್ತೀನಿ. ಆ ಉದ್ದೇಶದಿಂದ ನಾವು ನೀರಾವರಿ ಬಹಳಷ್ಟು ನಮ್ಮ ಈಗಾದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ವಂಚಿತಾಗಿರುವಂತಹ ಸಂದರ್ಭದಲ್ಲಿ ಈ ಭಾರತೀಯ ಜನತಾ ಪಾರ್ಟಿ ಎರಡು ಬಾರಿ ಸರ್ಕಾರ ಆದರೂ ಸಹಿತ ಪೂರ್ಣ ಮುಖ್ಯಮಂತ್ರಿ ಪೂರ್ಣ ಮುಖ್ಯಮಂತ್ರಿ ಪೂರ್ಣ ಮುಖ್ಯಮಂತ್ರಿ ಕೂಡ ಎರಡು ಸಾವಿರ ಎಂಟರಲ್ಲಿ ಭಾಷಣ ಜಾರಿಗೂ ಆದರು ಬಿಜೆಪಿ ಸರ್ಕಾರ ಆದರು ಎರಡು ಸಾವಿರದ ಹದಿನೆಂಟರಲ್ಲಿ ರಮೇಶ್ ಜಾರಿಗೂ ಆದರು ಬಿಜೆಪಿ ಸರ್ಕಾರ ಆದರು ಎರಡು ಸಾವಿರ ಸರ್ಕಾರ ಆಗಿದೆ. ಆದರೆ ಮುಂದಿನ ಇಪ್ಪತ್ಮೂರಕ್ಕೆ ಪೂರ್ಣ ಪ್ರಮಾಣ ನೂರ ನಲವತ್ತಕ್ಕಿಂತ ಹೆಚ್ಚು ಸೀಟ್ ಬಂದು ಒಂದು ಭದ್ರವಾದ ಸರ್ಕಾರ ರಚನೆ ಆದ ನಂತರ ಇಪ್ಪತ್ಮೂರಕ್ಕೆ ಒಂದು ದೊಡ್ಡದಾದ ಸರ್ಕಾರ ಪಟ್ಟ ನಂತರ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿ ಆದ ನಂತರ ಅವರು ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಂದು ಬಾರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿ ದೇಶವನ್ನು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡಕೊಂಡು ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ. ಈಗಾಗಲೇ ನಾವು ಹಿಂದೆ ಇಪ್ಪತ್ತು ಇಪ್ಪತ್ತೈದು ಸ್ಥಾನದಲ್ಲಿ ಇತ್ತು ಭಾರತ, ಇವತ್ತು ಐದನೇ ಸ್ಥಾನದಲ್ಲಿ ನಾವು ಇದ್ದೇವೆ. ಇಂಗ್ಲೆಂಡ್ಗಿಂತ ಮೇಲೆ ಅದು ನಾವು ನಮ್ಮ ಬ್ರಿಟಿಷರು ಎರಡನೂರು ವರ್ಷ ಮಾಡಿದರು ಅವಕ್ಕಿಂತ ಮೇಲೆ ನಾವು ಅಂದ್ರೆ ಅದರ ಅರ್ಥ ಭಾರತದ ಕಳೆದ ಎಂಟು ವರ್ಷದಿಂದ ಬಹಳಷ್ಟು ದೊಡ್ಡ ದೊಡ್ಡ ಪ್ರಮಾಣದ ಆರ್ಥಿಕವಾಗಿರ್ಬೋದು ವಿದೇಶ ನೀತಿ ಇರ್ಬೋದು ಎಲ್ಲ ನೀತಿಯಲ್ಲಿ ನಾವು ಭಾರತ ದೊಡ್ಡ ಪ್ರಮಾಣ ಬೆಳೆದಿದೆ. ಮುಂದಿನ ದಿನದಲ್ಲಿ ಭಾರತ ಅಮೆರಿಕಕ್ಕಿಂತ ಪ್ರಕರಣ ಆಗುವಂಥ ಬಹಾದೂರ್ ಸಂದರ್ಭ ಮುಂದುವರಿಲ್ಲ. ಕೆಲವೇ ವರ್ಷದಲ್ಲಿ ನಮ್ಮ ಭಾರತ ದೊಡ್ಡ ನಂಬರ್ ಒನ್ ರಾಷ್ಟ್ರ ಆಗಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನವಾಗಿ ಭಾರತೀಯ ಮಟ್ಟದಲ್ಲಿ ಇದು ಅಂತಾರಾಷ್ಟ್ರೀಯ ಮಟ್ಟದ ಸಹಿತ ನರೇಂದ್ರ ಮೋದಿ ಅವರ ಮಾರ್ಗದರ್ಶಿಸಬೇಕಾದಂತಹ ಕಾಲ ಬಹಳ ದೂರ ಇಲ್ಲ. ಮತ್ತು ನಾವು ಅದರ ಅರ್ಥ ನರೇಂದ್ರ ಮೋದಿ ರೇಟ್ ಬಿಟ್ಟೆ ಇರ್ತಾರೆ ಅಷ್ಟು ಭಾರತ ದೇಶದ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕ ಪ್ರತಿಯೊಂದು ರಾಜ್ಯ ಭಾರತೀಯ ಜನತಾ ಪಾರ್ಟಿ ಆಡಳಿತ ಬರ್ತದೆ. ಗಟ್ಟಿಯಾಗಿ ಎಲ್ಲ ದೀನದಲ್ಲಿರ್ಬೋದು ಎಲ್ಲರೂ ಎಲ್ಲ ಹಿಂದೂ ಇರ್ಬೋದು ಮುಸಲ್ಮಾನ ಇರ್ಬೋದು ಎಲ್ಲ ಜನರು ಒಂದೇ ರೀತಿ ಕರ್ಕೊಂಡು ಪಕ್ಷ ಮುಂದಿನ ದಿನದಲ್ಲಿ ಭಾರತೀಯ ಜನತಾ ಪಕ್ಷ ಆಗ್ತದೆ. ಒಳ್ಳೆಯ ನಿಮ್ಮ ಆಶೀರ್ವಾದದಿಂದ ಮತ್ತೆ ಏಳನೇ ಬಾರಿ ಶಾಸಕನಾಗಿ ನಿಮ್ಮ ಸೇವೆ ಮಾಡ್ತೇವೆ. ಮತ್ತು ಎಲ್ಲ ಏನು ಯಾರು ನನ್ನ ವಿರೋಧಿಗಳ ಸುಳ್ಳು ಪ್ರಚಾರಕ್ಕೆ ಕಿವಿ ಕೊಡದೆ ಒಳ್ಳೆಯ ಗಟ್ಟಿಯಾಗಿ ನಮ್ಮ ಮತ ಚಲಾಯಿಸಬೇಕು.
ಮತ್ತೆ ಈಗ ನಾವು ಕಾಂಗ್ರೆಸ್ ಪಕ್ಷ ನೋಡಬಹುದು ಎರಡು ಮೂರು ಗ್ಯಾರಂಟಿ ಸ್ಕೀಮ್ ಅಂತ ಬೋರ್ಡ್ ಇದ್ದಾರೆ ಸಾಧ್ಯವಿಲ್ಲ ಸುಳ್ಳು ಅಂದ್ರೆ ಯಾಕಂದ್ರೆ ಸುತ್ತಮುತ್ತ ಬಂದ್ರೆ ಹತ್ತು ಬಗ್ಗೆ ಕೊಡ್ಬೋದು ಅದು ಯಾಕೆ ಕೊಡ್ಬೋದು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅದು ಕೊಡ್ಬೋದು ಹತ್ತು ಕೆ ಜಿ ಅದೇ ಎರಡು ನೀರು ಕೊಡಕ್ ಸಾಧ್ಯ ಇಲ್ಲ ಮತ್ತೆ ಎರಡು ಸಾವಿರ ಸಾಧ್ಯ ಇಲ್ಲ ಎಲ್ಲಿ ತರ ಬದಲಿ ಅದಕ್ಕೆ ಸುಳ್ಳು ಪ್ರಚಾರಕ್ಕೆ ತಗೊಳ್ಳಿ ನಾವು ಮೇನ್ ಅಂದ್ರೆ ನೀರಾವರಿ ಮತ್ತು ಶಿಕ್ಷಣ ಆರೋಗ್ಯ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಹೆಲ್ತ್ ಬಂದುಬಿಟ್ರೆ ಎಲ್ಲರೂ ನಮ್ಮ ಪ್ರಸ್ತಾವ ಇರೋದಿಲ್ಲ ಇದಕ್ಕೆ ನಾವು ಕೇಳಿದ್ರು ಈ ಕಡೆ ಅವರು ಸ್ಕೀಮ್ ಹೋಗಿ ನಮ್ಮ ಮಾಡೋದ್ರೆ ಶ್ರೀಲಂಕಾ ಪರಿಸ್ಥಿತಿ ಆಗಿದೆ ನಮ್ಮ ಶ್ರೀಲಂಕಾ ಆಗಿತ್ತಲ್ಲ ಶ್ರೀಲಂಕಾ ಪಾಕಿಸ್ತಾನ ಎಲ್ಲ ಆಗಬಹುದು ಈಗ ಅಂತತ್ವವಾಗಿ ಅಮೇರಿಕಾ ಎಲ್ಲ ರಾಷ್ಟ್ರಗಳು ಆರ್ಥಿಕ ಸಂಕಷ್ಟ ಬರ್ತದೆ ಆದ್ರೆ ಭಾರತ ಎಲ್ಲ ನಾವು ಗಟ್ಟಿಯಾಗಿ ನಾವು ಬರೀ ಬರೀ ಸಬ್ಸಿಡಿಗೆ ಹಿಂಬಾಲಾಗದೆ ನೀರಾವರಿ ಸ್ಕೀಮ್ ಹೆಚ್ಚು ಕೊಟ್ಟರೆ ದೇಶದ ರಾಜ್ಯದ ಆರ್ಥಿಕ ಮತ್ತು ಸುಧಾರಿಸುತ್ತೆ ಒಂದು ಒಳ್ಳೆಯ ಒಂದು ಪಕ್ಷದ ರಾಷ್ಟ್ರೀಯವಾಗಿ ನಾವು ಬೆಳೀತೇವೆ ನಮ್ಮ ರಾಜ್ಯದಲ್ಲಿ ಮತ್ತೊಂದು ಬಾರಿ ಭಾರತೀಯ ಜನತಾ ಪಕ್ಷ ಬರಲಿ ತಮ್ಮ ಆಶೋ ಮಾಡಿ ಸೀರು ಹೋದ್ರು ಎಲ್ಲ ಜನಾಂಗದವರು ಆಶೋ ಮುಖಾಂತರ ಮತ್ತೊಮ್ಮೆ ಇಪ್ಪತ್ತು ಸರ್ಕಾರ ಬಂದು ಮತ್ತೆ ಇಪ್ಪತ್ನಾಲ್ಕಕ್ಕೆ ಪ್ರಧಾನಮಂತ್ರಿ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಹೇಳಿ ಆರೇಸಿ ಎರಡು ಮಾತು ಕೊಟ್ಟಂತೆ ಹೇಳಿ